This channel does not promote or encourage any illegal activities. All contents provided by this channel is meant for educational purpose only. Hello friends, ನಾನು ಕಿಶೋರ್ ಕುಮಾರ್. ನೀವು ನೋಡ್ತಾ ಇರೋದು ಕೆ ಕಾಪ್ಸ್ ಕನ್ನಡ. ಇವತ್ತು ನೀವು ನೋಡ್ತಾ ಇರೋದು ಏನಂದರೆ, ನಮ್ಮ ಮನೆಯಲ್ಲಿ ಯು ಪಿ ಎಸ್ ಇತ್ತು ಈಗಾಗಲೇ. ಸೊ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀರಿ. ಸೊ ಮನೆ ಶಿಫ್ಟ್ ಮಾಡಿದ್ಮೇಲೆ ತುಂಬ ದಿನ ಆಯಿತು ಮನೆ ಶಿಫ್ಟ್ ಆಗಿ. ಮೋರ್ ದನ್ ಅ ಮಂತ್ ಆರ್ ಐ ಥಿಂಕ್ ಮೋರ್ ದನ್ ಅ 2 months ಆಯಿತು ಅನಿಸುತ್ತೆ. ಬಟ್ ಆದರೆ ಯು ಪಿ ಎಸ್ ಇನ್ನೂ ಕನೆಕ್ಟ್ ಮಾಡಿರಲಿಲ್ಲ. ಮಾಡೋಣ ಅಂತ ಹಂಗೆ ಪೋಸ್ಟ್ಪೋನ್ ಮಾಡಿಕೊಂಡು ಇವಾಗ ಕೊನೆಗೆ ಇವತ್ತು ಮಾಡ್ಬಿಡೋಣ ಅಂತ ಡಿಸೈಡ್ ಆಗಿದೆ. ಸೊ ವಿಷಯ ಏನಂದರೆ, ಇವಾಗ ಯು ಪಿ ಎಸ್ ಕನೆಕ್ಟ್ ಮಾಡೋದು ಹೇಗೆ? ನೀವೇ ಕನೆಕ್ಟ್ ಮಾಡ್ಬೋದಾ? ಸೊ ನಿಮಗೆ ಸ್ವಲ್ಪ ಎಲೆಕ್ಟ್ರಾನಿಕ್ಸು, ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಮತ್ತು ಗ್ರೌಂಡಿಂಗ್ ವೈರ್ ಇದೆಲ್ಲ ಗೊತ್ತಿತ್ತು ಅಂದರೆ, ಯು ಪಿ ಎಸ್ ಕನೆಕ್ಟ್ ಮಾಡೋದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಸೊ ಯಾರು ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಆ ಕರೆಂಟ್ ಒಡಿಯುತ್ತೆ, ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೆ ಸಾಕು, ಈ ಕೆಲಸ ನೀವೂ ಮಾಡ್ಬೋದು. ಎಲೆಕ್ಟ್ರಿಕ್ ಗೊತ್ತಿರೋರನ್ನೇ ಕರಿಬೇಕು, ಅವ್ರಿಗೆ ಖರ್ಚು ಮಾಡೇ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಇವಾಗ ನೀವು ಯು ಪಿ ಎಸ್ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕು. ಅದೇನಂತ ನೀವು ಅರ್ಥ ಮಾಡ್ಕೊಬೇಕು. ಫಸ್ಟು ಈ ಬಾಯ್ಲರು, ಆಮೇಲೆ ಇಂಡಕ್ಷನ್ ಸ್ಟವು, ಮಿಕ್ಸಿ, ಆಮೇಲೆ ಬೇರೇನಿದೆ ಈ 15 amps ಅನ್ನೋ ಕನ್ಸ್ಯೂಮ್ ಮಾಡೋ ಅಂಥದ್ದು, ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡೋ ಅಂಥ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರುತ್ತಲ್ಲ, ಅವುಗಳನ್ನ ಸಪ್ರೇಟ್ ಮಾಡಬೇಕು. ಸೊ ಯು ಪಿ ಎಸ್ ನಾವು ಕನೆಕ್ಟ್ ಮಾಡ್ತಾ ಇರೋದು ಏನಕ್ಕೆ, ಮನೆಯಲ್ಲಿ ಇರೋ ಲೈಟು, ಲ್ಯಾಪ್ಟಾಪು, ಟಿ ವಿ, ಸೌಂಡ್ ಸಿಸ್ಟಮ್. ಹೋಮ್ ಯು ಪಿ ಎಸ್ ಕೆಪಾಸಿಟಿ ನಿಮ್ಮದು ಜಾಸ್ತಿ ಇತ್ತು ಅಂದರೆ ಮೋರ್ ದೆನ್ 3 kilowatt ಆ ಥರ ಇತ್ತು ಅಂದರೆ ನೀವು ಎಲ್ಲನೂ ಕನೆಕ್ಟ್ ಮಾಡ್ಕೊಬೋದು. ಬಟ್ ಆದರೆ ಇವಾಗ ನಾವು ಯೂಸ್ ಮಾಡ್ತಾ ಇರೋದು 1 kilowattದು, ಮತ್ತು ಇದಕ್ಕೆ ಬರೀ ಇದೇನಕ್ಕೆ ಅಂದರೆ 1 kilowattು ಲ್ಯಾಪ್ಟಾಪು, ಟಿ ವಿ, ಮೊಬೈಲ್ ಚಾರ್ಜಿಂಗು, ಆಮೇಲೆ ಲೈಟ್ಸ್, ಫ್ಯಾನ್, ಸ್ವಲ್ಪ ಟೈಮು ಮಿಕ್ಸಿ ಕೂಡ ಯೂಸ್ ಮಾಡ್ಕೊಬೋದು, ಏನೂ ಆಗೋದಿಲ್ಲ. ಸೊ ಈ ಥರ ಐಟಮ್ಗಳು ಮಾತ್ರ ಯೂಸ್ ಮಾಡೋದು, ಮಾಡೋದಕ್ಕೋಸ್ಕರ ನಾವು 1 kilowattದು ಯು ಪಿ ಎಸ್, ಹೋಮ್ ಯು ಪಿ ಎಸ್ ಇನ್ಸ್ಟಾಲ್ ಮಾಡಿರ್ತೀರಿ. ಸೊ ನಮ್ಮ ಮನೇಲಿ ಇರೋದೂ ಇವಾಗ 1 kilowattದೆ. ಈ ಯು ಪಿ ಎಸ್ನ ಹೇಗೆ ಕನೆಕ್ಟ್ ಮಾಡೋದು ತಗೊಂಬಂದರೆ ಕೆಲವೊಂದು ವಿಷಯಗಳು ಮಾಡಬೇಕೇನಿಲ್ಲ. ಬ್ಯಾಟ್ರಿ ಒಳಗಡೆ ಇರೋ ಆ್ಯಸಿಡ್ ಲೆವೆಲ್ ಇಂಡಿಕೇಟರ್ ತೋರಿಸುತ್ತಲ್ಲ, ತೋರಿಸ್ತೀನಿ ಅದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತ ನಾನು ಕನೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ಅದನ್ನು ಕನೆಕ್ಟ್ ಮಾಡಬೇಕು. ಅದೊಂದು ಬಿಟ್ಟರೆ ಇನ್ನೇನಿಲ್ಲ, ಬಾಕ್ಸ್ ಓಪನ್ ಮಾಡೋದು, ಇಡೋದು, ಕೇಬಲ್ನ ಕನೆಕ್ಟ್ ಮಾಡೋದು ಅಷ್ಟೇ. ಸೊ ಎಲ್ಲ ಕೇಬಲಿಂಗು ಹೇಗೆ ಕನೆಕ್ಟ್ ಮಾಡೋದು, ಹೊಸದು ನೀವು ತೊಗೊಂಡ್ರೇನು ಹೀಗೇ ಮಾಡಬೇಕಾಗುತ್ತೆ. ನೀವು ಹೊಸದೇ ಆಗ್ತಾ ಇದ್ದೀರಾ, ನೀವೇ ಹೋಗಿ ಖುದ್ದಾಗಿ ನೀವೇ ಮಾಡ್ತಿದ್ದೀರಾ ಅಂದ್ರೂ ಮಾಡ್ಬೋದು, ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ಸೊ ಕಾಷಿಯಸ್ ಆಗಿ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಮಾಡಿ, ಇಲ್ಲದೇ ಇರೋರು ಎಲೆಕ್ಟ್ರಿಷಿಯನ್ನ ಕರೆದ್ಬಿಟ್ಟೆ ಮಾಡಿಸ್ಕೊಳ್ಳಿ. ಮಾಡೋಕ್ಕಿಂತ ಮುಂಚೆ ಮನೇಲಿ ಮಾಡಬೇಕಾಗಿರೋದು ಕೆಲವೊಂದು ವಿಷಯ ಇದೆ. ಅದೇನಂದರೆ ಹೈಯರ್ ಆ್ಯಂಪ್ಸ್ ಯೂಸ್ ಮಾಡೋ ಡಿವೈಸಸ್, ಕೈಂಡ್ ಆಫ್ ಇಂಡಕ್ಷನ್ ಸ್ಟವು, ಆಮೇಲೆ ಗ್ರೈಂಡರು, ವಾಷಿಂಗ್ ಮಿಷಿನ್ನು, ಆಮೇಲೆ ಬೇರೇನಿದೆ ಬಾಯ್ಲರ್, ಇವುಗಳನ್ನೆಲ್ಲ ಒಂದು ಸಪ್ರೇಟ್ ಲೈನಲ್ಲಿ ಇರಬೇಕು. ಆಮೇಲೆ ನೀವು ಇವಾಗ ಯು ಪಿ ಎಸ್ ಕನೆಕ್ಟ್ ಮಾಡ್ತಿರೋ ಲೈನು ಅದು ಸಪ್ರೇಟಾಗಿರಬೇಕು. ಸೊ ಲೈನ್ ಸಪ್ರೇಟಾಗಿದ್ರೇ ಯು ಪಿ ಎಸ್ ಆಕ್ಸಿಡೆಂಟ್ ಆಗೂ ನಾವು ಯು ಪಿ ಎಸ್ಗೆ ಕನೆಕ್ಟ್ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ನೀವು ಆಕ್ಸಿಡೆಂಟ್ ಆಗ ಕನೆಕ್ಟ್ ಮಾಡಿಬಿಟ್ರೆ ಯು ಪಿ ಎಸ್ ಲೈನ್ ಇರೋವರೆಗೂ ಏನು ಸಮಸ್ಯೆ ಇರಲ್ಲ. ಸೊ ಇನ್ ಕೇಸ್ ಲೈನಿಂದ ಕರೆಂಟ್ ಹೋಯಿತು, ಅದೇ ಟೈಮ್ಗೆ ನೀವು ಯೂಸ್ ಮಾಡ್ತಾ ಇದ್ರೆ ಅದೇ ಟೈಮ್ ಕರೆಂಟ್ ಹೋಯಿತು ಅಂದರೆ ಯು ಪಿ ಎಸ್ಗೆ ಲೋಡ್ ಯಾರಾದರೂ ಬಿದ್ದುಬಿಡುತ್ತೆ, ಬ್ಯಾಟ್ರಿಗೆ ಮತ್ತು ಈ ಇನ್ವರ್ಟರ್ಗೆ ತುಂಬ ಡ್ಯಾಮೇಜ್ ಆಗೋ, ಸರ್ಕ್ಯೂಟ್ ಬ್ರೇಕ್ ಆಗೋದು, ಇಲ್ಲ ಬರ್ನ್ ಆಗೋದು ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ನಾವು ನಮ್ಮ ಯು ಪಿ ಎಸ್ಗೆ ಆ ಲೋಡ್ ಕೊಡಬಾರ್ದು. ತುಂಬ ದಿನ ನಿಮಗೆ ನೀವು ತೊಗೊಂಡಿರೋ ಯು ಪಿ ಎಸ್ ವರ್ಕ್ ಚೆನ್ನಾಗಿ ಮಾಡಬೇಕು ಅಂದರೆ ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಇದನ್ನು ಸಪ್ರೇಟ್ ಮಾಡಬೇಕು. ಸೊ ಇವಾಗ ನಾನು ಮಾಡ್ತಾ ಇರೋದೇನೆಂದರೆ, ನಮ್ಮ ಮನೆಯಲ್ಲಿ ಈಗಾಗಲೇ ಲೈನ್ ಎಳಿಬೇಕಾರೇ ಸಪ್ರೇಟ್ ಸಪ್ರೇಟಾಗಿ ಎಳೆದಿದ್ದಾರೆ. ಇನ್ ಕೇಸ್ ನಿಮ್ಮ ಮನೇಲಿ ಎಳೆದಿಲ್ಲ ಆ ಥರ ಅಂದರೆ,
ನೀವು ಅದಕ್ಕೆ ಅಂತ ಹೈಯರ್ ಗೇಜ್ ಇರೋ ವೈಯರ್ಸ್ನ ಬರೀ ಬಾಯ್ಲರ್ಗೆ ಫ್ರಿಡ್ಜ್ಗೆ, ನಾನು ನಮ್ಮ ಮನೆಯಲ್ಲಿ ಈಗಾಗಲೇ ಸಪ್ರೇಟ್ ಆಗಿದೆ. ಸೊ ನೀವು ನಿಮ್ಮ ಮನೇಲಿ ಇರಲಿಲ್ಲ ಅಂದರೆ ಫಸ್ಟ್ ಅದನ್ನು ಸಪ್ರೇಟಾಗಿ ಒಂದು ಲೈನ್ ಹಾಕ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಿಬಿಡಿ. ಆಮೇಲೆ ಈ ಲೈಟ್ಗಳಿಗೆ, ಆಮೇಲೆ ಟಿವಿ, ಮೊಬೈಲ್ ಚಾರ್ಜಿಂಗು, ಲ್ಯಾಪ್ಟಾಪ್ಗೆ, ರೌಟ್ರ್ಗೆ, ಇದಕ್ಕೆಲ್ಲ ಸಪ್ರೇಟ್ ಲೈನ್ ಎಳಿಬೇಕಾಗುತ್ತೆ. ಆ ಲೈನು ಈಗಾಗಲೇ ಇರುತ್ತೆ, ಸಪ್ರೇಟ್ ಆಗಿಲ್ಲ ಅಂದರೆ ಸಪ್ರೇಟ್ ಮಾಡ್ಕೊಳ್ಳಿ. ತುಂಬ ಮಾತಾಡಿಬಿಟ್ಟೆ. ಸೊ ಇವಾಗ ಹೇಗೆ ಕನೆಕ್ಷನ್ ಕೊಡೋದು ಅನ್ನೋದ್ರ ಬಗ್ಗೆ ಅಲ್ಲೇ ಲೈವಾಗಿ ಕೊಡ್ತಾ ಇರ್ತೀನಿ, ಅದ್ರ ಜೊತೆ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತೀನಿ. ಹಂಗೆ ಮಾಡೋಣ. ಓಕೆ, ಲೆಟ್ ಸಿ. ಈ ಥರದ್ದೊಂದು ಕೇಸ್ ತೊಗೊಳ್ಳಿ. ಸೊ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಬ್ಯಾಟ್ರಿನು ಇನ್ವರ್ಟ್ರೂ. ಬ್ಯಾಟ್ರಿ ಲೆವೆಲ್ ಇಂಡಿಕೇಟ್ರ್ ಅಂತ ಹೇಳ್ತಾ ಇದ್ನಲ್ಲ, ಐ ಮೀನ್ ಅದರಲ್ಲಿರೋ ಲಿಕ್ವಿಡ್ ಲೆವೆಲ್ ಇಂಡಿಕೇಟರ್, ಆ ಇಂಡಿಕೇಟ್ರು ಕನೆಕ್ಟ್ ಮಾಡೋದು. ಸ್ಕ್ರೂಡ್ರೈವರಿಂದ ಓಪನ್ ಮಾಡಿ, ಒಂದು ಸಪ್ರೇಟ್ ಕವರಲ್ಲಿ ಬಂದಿರುತ್ತೆ, ಅದನ್ನು ಒಳಗಡೆ ಹಾಕಿ ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೀವು ಅದರಲ್ಲಿ ನೋಡ್ಬೋದು ಗ್ರೀನ್ ಕಲರು ಮತ್ತು ರೆಡ್ ಕಲರ್ ಇದೆ, ಅದು ಮತ್ತು ಸೆಂಟ್ರ್ ಒಳಗಡೆ ವೈಟ್ ಕಲರಲ್ಲಿ ರೆಡ್ ಕಲರ್ ಇದೆ. ಸೊ ದಟ್ ಇಂಡಿಕೇಟ್ಸ್ ಸೆಂಟ್ರಲ್ ಇದ್ದರೆ ಫೈನ್ ಅಂತ, ಗ್ರೀನ್ ಕಲರ್ಕ್ಕಿಂತ ಮೇಲಿದ್ರೂ ನಾಟ್ ಫೈನ್, ಕೆಳಗಡೆ ಇದ್ರೆ ರೆಡ್ ಕಲರ್ಕ್ಕಿಂತ ಕೆಳಗಡೆ ಇದ್ದರೂ ನಾಟ್ ಫೈನ್. ಸೊ ನೀವು ರೀಫಿಲ್ ಮಾಡಬೇಕು ಇಲ್ಲ ತೆಗಿಬೇಕಾಗುತ್ತೆ. ಸೊ ತುಂಬೇಕಾರೆ ನೋಡ್ಕೊಂಡು ತುಂಬಬೇಕು. ನೆಕ್ಸ್ಟು ಹೇಗೆ ಯೂಸ್ ಮಾಡಬೇಕು ಅಂತ, ಮತ್ತು ಮಾಡಲ್ ಹೆಸರು ಈ ಕಡೆ ಕಾಣಿಸುತ್ತೆ. ಸೊ ನಾನು ಯೂಸ್ ಮಾಡ್ತಿರೋದು ಅಮೆರಾನ್. ಓಕೆ, ಈಗ ಟರ್ಮಿನಲ್ ಕನೆಕ್ಟ್ ಮಾಡ್ಬಿಡೋಣ. ಎತ್ತಿದ ತಕ್ಷಣ ಪಾಸಿಟಿವ್ ಕನೆಕ್ಟ್ ಮಾಡಬೇಡಿ, ನೆಗೆಟಿವ್ ಕನೆಕ್ಟ್ ಮಾಡಿ. ಸೊ ಇದು ಪಾಸಿಟಿವ್, ಇದು ನೆಗೆಟಿವ್. ಓಕೆ, ನೆಗೆಟಿವ್ ಕನೆಕ್ಟ್ ಮಾಡ್ಕೊಳೋಣ. ಪಾಸಿಟಿವ್ ಕನೆಕ್ಟ್ ಮಾಡ್ಬೇಕಾದ್ರೆ ಸ್ಪಾರ್ಕ್ ಆಗುತ್ತೆ, ಅಟ್ಸ್ ನಾರ್ಮಲ್. ಅದು ನೀವೇನು ತುಂಬ ಭಯ ಪಡೋದು ಬೇಕಿಲ್ಲ. ಟೈಟ್ ಮಾಡ್ಕೊಳ್ಳಿ, ಎರಡೂ ಪಕ್ಕ ಟೈಟ್ ಇರಬೇಕು, ಇಲ್ಲಾಂದರೆ ಇನ್ವರ್ಟ್ರ್ ಲೈನಿಂದ ಬ್ಯಾಟ್ರಿಗೆ ಸ್ವಿಚ್ ಆಗಬೇಕಾದ್ರೆ ಸ್ಪಾರ್ಕ್ ಬರುತ್ತೆ. ಸೊ ಅದು ಅವಾಯ್ಡ್ ಮಾಡೋದಕ್ಕೇ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಇನ್ವರ್ಟರ್ ಆನ್ ಆಗೋಯಿತು, ಅದನ್ನು ಆಫ್ ಮಾಡಿದೆ, ಟೈಟಾಗಿ ಮಾಡಿದ್ದೀನಿ ನೋಡ್ಬೋದು. ಅದ್ರ ಜೊತೆ ಒಂದು ಕೆಮಿಕಲ್ ಕೊಡ್ತಾರೆ ವ್ಯಾಸ್ಲಿನ್ ಥರದ್ದು, ಅದನ್ನು ಹಾಕ್ಬಿಡಿ. ಇದು ಔಟ್ಪುಟ್ ಕರೆಂಟು, ಎ ಸಿ ಔಟ್ ಅಂತ ಕಾಣಿಸ್ತಿದೆಯಲ್ಲ ಅದು. ಇವಾಗ ಕೇಬ್ಲಿಂಗ್ ನೋಡ್ಬಿಡೋಣ. ಸೊ ಇವಾಗ ಆಫ್ ಮಾಡಿದ್ದು ಇದೆರಡೂ ಮನೆಗಿರೋ ಲೈನು ಮತ್ತು ಲೈಟಿಂಗ್ದು. ಲೈಟಿಂಗ್ ಸಪ್ರೇಟ್ ಇದೆ. ಸೊ ಈ ನನ್ನ ಸೈಡ್ ಇರೋದು ಲೈಟಿಂಗ್ದು, ಆ ಕಡೆ ಇರೋದು ಹೈಯರ್ ಆ್ಯಂಪ್ಸ್ದು, ಹೈ ಎಚ್ ಪಿದು. ಸೊ ನೀವು ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಕಂಡಿಡಿದ ಮೇಲೆ ಇಲ್ಲಿ ಬಂದು ಆಚೆ ಆಫ್ ಮಾಡಿಬಿಡಿ. ಮೇಲಿರೋದು ಮೋಟ್ರದು, ಮನೇದು ಆಫ್ ಆಯಿತು. ಚೆಕ್ ಮಾಡ್ಕೊಳ್ಳಿ ಒಂದು ಸಲ, ಒಂದಕ್ಕೆ ಎರಡು ಸಲ ಟೆಸ್ಟ್ ಮಾಡೋದು, ಟೆಸ್ಟರ್ ಇಟ್ಕೊಂಡು ಚೆಕ್ ಮಾಡೋದು ನಮ್ಮ ಸೇಫ್ಟಿಗೋಸ್ಕರನೇ, ಬೇರೇನಿಲ್ಲ. ಸೊ ಟೆಸ್ಟ್ ಮಾಡಿಬಿಟ್ಟೆ, ಆನ್ ಆಗ್ತಾಯಿಲ್ಲ. ಇವಾಗ ಟೆಸ್ಟರ್ ಇಟ್ಟು ಚೆಕ್ ಮಾಡಿಬಿಡೋಣ, ಇನ್ ಕೇಸು ರಾಂಗ್ ಕನೆಕ್ಷನಿಂದ ಕರೆಂಟ್ ಪಾಸ್ ಆಗ್ತಾಯಿರುತ್ತೆ. ಸೊ ಅದು ಒಂದು ಸಲ ಚೆಕ್ ಮಾಡಿಬಿಡಬೇಕು, ಏನೂ ಆಗ್ತಾಯಿಲ್ಲ ಅಂದರೆ ನಾವು ಸೇಫ್ ಆಗಿಡ್ತೀರಿ. ಸೊ ಇಲ್ಲ ಫೈನ್, ಈಗ ಏನು ಬೇಕಾದ್ರೂ ಮಾಡ್ಬೋದು. ಈ ಪ್ಲಗ್ ಏನಕ್ಕೆ ಅಂದರೆ, ಈ ಪ್ಲಗ್ಗೆ ಪಾಸಿಟಿವ್ ಇದೆಯಲ್ಲ, ಈ ಪಾಸಿಟಿವೇ ನಮ್ಮ ಮನೆಗೆ ಹೋಗ್ತಾರೋ ಲೈಟಿಗೆ ಹೋಗ್ತಾರೋ ಲೈನು. ಸೊ ಇದೊಂದು ಕೇಬಲ್ನ ಮೇಲಿಂದ ಕಟ್ ಮಾಡಿಬಿಟ್ಟು ಎಳಿತೀನಿ, ಇವಾಗ ತೋರಿಸ್ತೀನಿ ನೋಡಿ. ಇದರಲ್ಲಿ ಬರೀ ಸಿಂಗಲ್ ಲೈನ್ ಇರುತ್ತೆ, ಗ್ರೌಂಡಿಂಗು ನೆಗೆಟಿವ್ ಬಂದುಬಿಟ್ಟು ಇನ್ವರ್ಟ್ರಿಂದನೇ ಬರುತ್ತೆ. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ, ಈ ಲೈನೇ. ಇದನ್ನು ಕಟ್ ಮಾಡಿಬಿಟ್ಟು ಮನೆ ಒಳಗಡೆ ಹೋಗೋ ಲೈನ್ನ ಆ ಕೇಬಲ್ಗೆ ಕನೆಕ್ಟ್ ಮಾಡಬೇಕು ಪ್ಲಗ್ಗೆ. ಸೊ ಇದೇ ಅದು ಪಾಸಿಟಿವ್ ಕೇಬಲ್, ಇದನ್ನು ಕಟ್ ಮಾಡಿದ್ದೀನಿ ನೋಡಿ. ಇದು ಬಂದುಬಿಟ್ಟು ಒಳಗಡೆ ಹೋಗೋದು, ಇದು ಬಂದುಬಿಟ್ಟು ಇನ್ವರ್ಟ್ರಿಗೆ ಇನ್ಪುಟ್.
ಚಾರ್ಜ್ ಮಾಡೋದಕ್ಕೆ ಬ್ಯಾಟ್ರಿನ. ಈ ಪ್ಲಗ್ಗೆ ನೋಡಿ ರೆಡ್ ಕಲರ್ ಮೇಲಿದೆಯಲ್ಲ, ಇದು ಕನೆಕ್ಟ್ ಮಾಡಬೇಕು ಇದು ಇನ್ವರ್ಟರ್ಗೆ. ಫೈನ್, ಕೇಬಲ್ ಎಲ್ಲ. ಇದು ಬಂದುಬಿಟ್ಟು ನೆಗೆಟಿವು, ನೆಗೆಟಿವ್ ಟಿ ಜಾಯಿಂಟ್ ಮಾಡ್ಕೊಬೋದು, ಏನೋ ಸಮಸ್ಯೆ ಇಲ್ಲ. ಪಾಸಿಟಿವ್ ಮಾತ್ರ ಟರ್ಮಿನೇಟ್ ಮಾಡ್ಬಿಟ್ಟು ಮಾಡಬೇಕು. ಸೊ ಟಿ ಜಾಯಿಂಟ್ ಹೇಗೆ ಮಾಡ್ತಾ ಇದ್ದೀನಿ ನೋಡಿ, ಇದು ಗ್ರೌಂಡಿಂಗ್, ಅದು ಟಿ ಜಾಯಿಂಟು. ಇದು ಬಂದುಬಿಟ್ಟು ಹೈಯರ್ ಆ್ಯಂಪ್ಸ್ದು, ಇದು ಲೈಟ್ದು. ಸೊ ಇಲ್ಲಿ ನನಗೆ ಒಂದು ಪೋರ್ಟ್ ಬೇಕಿದೆ ಕೆಳಗಡೆಗೆ. ಸೊ ನಾನು ಇದಕ್ಕೂ ಒಂದು ಕಿಕ್ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿಂದನೇ ಎಳ್ಕೊತಾ ಇದ್ದೀನಿ ಕೆಳಗಡೆಗೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಇದು ಹೈಯರ್ ಆ್ಯಂಪ್ಸ್ ನನಗೆ ಎಲೆಕ್ಟ್ರಿಕ್ ಸೈಕಲ್ಲು ಬೈಕು ಅದು ಚಾರ್ಜ್ ಮಾಡ್ಕೊಳೋದಕ್ಕೆ ಬೇಕಾಗುತ್ತೆ. ಸೊ ಅದು ಸಪ್ರೇಟಾಗಿ ಎಳೆದಿದ್ದೀನಿ. ರೆಡ್ ಕಲರ್ ಕೇಬಲ್ ಅದು, ಬ್ಲೂ ಕಲರ್ ಕೇಬಲ್ ಬಂದುಬಿಟ್ಟು ಲೈಟಿಂಗ್ದು. ಮತ್ತೊಂದು ಸಲ ಯಾವುದ್ಯಾವುದು ಏನೇನು ಕೇಬಲ್ ಅಂತ ಹೇಳ್ಬಿಡ್ತೀನಿ ನೋಡಿ. ಇದು ಯು ಪಿ ಎಸ್ ಗಿನ್ನು, ಇದು ನೆಗೆಟಿವ್, ಇದು ಒಳಗಡೆ ಹೋಗ್ತಿರೋದು ಲೈಟಿಂಗ್ಗೆ. ಸೊ ಯು ಪಿ ಎಸ್ ಔಟ್ ಇದು. ಓಕೆ, ಇದು ಬಂದ್ಬಿಟ್ಟು ಗ್ರೌಂಡಿಂಗು, ಇದೆರಡು ಬಂದ್ಬಿಟ್ಟು ಹೈಯರ್ ಆ್ಯಂಪ್ಸ್ದು. ರೆಡ್ ಕಲರ್ ಇರೋದು ಹೈಯರ್ ಆ್ಯಂಪ್ಸ್. ಇವಾಗ ನಾನು ಕೇಬಲಿಂಗ್ ಎಲ್ಲ ಸರಿಯಾಗಿ ಮಾಡಿಬಿಟ್ಟೆ. ಸೊ ಕೇಬಲ್ ಎಳೆದು ಕೆಳಗಡೆ ಸ್ವಿಚ್ ಬಾಕ್ಸ್ವರೆಗೂ ಬಂದುಬಿಡ್ತು. ಒಂದು ಕೆಲ ಬ್ಲೂ ಕಲರ್ ಕೇಬಲ್ಲು ಯು ಪಿ ಎಸ್ ಹೋಗೈತೆ. ಇದರಲ್ಲಿ ಎರಡು ಬ್ಲೂ ಎರಡು ರೆಡ್ ಇರೋದ್ರಿಂದ ಯಾವುದು ಪಾಸಿಟಿವ್ ಯಾವ್ದು ನೆಗೆಟಿವ್ ಗೊತ್ತಿಲ್ಲ. ಸೊ ಆನ್ ಮಾಡಿಬಿಟ್ಟು ಟೆಸ್ಟರ್ ಇಟ್ಟು ಚೆಕ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇದು ಬ್ಲೂವಲ್ಲಿ ಇದು ಪಾಸಿಟಿವು, ರೆಡ್ಡಲ್ಲಿ ಇದು ಇದಲ್ಲ. ಆನ್ ಮಾಡಬೇಕು ಅನಿಸುತ್ತೆ. ಸ್ವಿಚ್ಚಿಗೆ ಹೋಗೋದಿದು ಪಾಸಿಟಿವ್, ಸ್ವಿಚ್ಚಿಂದ ಸ್ವಿಚ್ ಆನ್ ಮಾಡಿದ್ರೆ ಪ್ಲಗ್ಗೆ ಹೋಗುತ್ತೆ. ಸೊ ಇದು ಪಾಸಿಟಿವ್ ರೆಡ್ಡಲ್ಲಿ, ಬ್ಲೂವಲ್ಲಿ ಇದು ಪಾಸಿಟಿವ್. ಸೊ ಇದನ್ನು ಸ್ವಿಚ್ಚಿಗೆ ಕನೆಕ್ಟ್ ಮಾಡಿಬಿಡ್ಬೇಕು. ಇವಾಗ ನಾನು ಇನ್ಪುಟ್ಟಾಗಿ ಆಫ್ ಮಾಡಿಬಿಟ್ಟು ಮಾಡಿ ಮಾಡಾಯಿತು. ರೈಟ್ ಸೈಡ್ ಇರೋದು ಯು ಪಿ ಎಸ್ದು, ಲೆಫ್ಟ್ ಸೈಡ್ ಇರೋದು ಅಡಿಷ್ನಲ್ ಪ್ಲಗ್. ಇನ್ಪುಟ್ ಕೊಟ್ಟಿದ್ದೀನಿ ನೋಡಿ ಎರಡಕ್ಕೂ. ಟೆಸ್ಟರ್ ಇಟ್ ಕೂಡ ತೋರಿಸ್ಬಿಡ್ತೀನಿ, ನಿಮಗೊಂದು ಕ್ಲಾರಿಟಿ ಬಂದು ನೋಡುತ್ತೆ. ಇವಾಗ ಏರ್ ಆ್ಯಂಪ್ಸ್ ಆನ್ ಮಾಡಿದ್ದೀನಿ, ಯು ಪಿ ಎಸ್ದು ಇನ್ಪುಟ್ಟೂ ಆನ್ ಮಾಡಿದ್ದೀನಿ. ಲೈಟ್ ಉರಿತಾ ಇದೆ ನೋಡಿ, ಇದು ಉರಿತಾ ಇದೆ. ಅದು ನೆಗೆಟಿವ್, ಸುಮ್ಮನೆ ಚೆಕ್ ಮಾಡಿದೆ. ಓಕೆ, ಆನ್ ಮಾಡಿ ಚೆಕ್ ಮಾಡ್ಬಿಡೋಣ. ಲೈಟಲ್ಲೇ ಗೊತ್ತಾಗುತ್ತೆ ನೋಡಿ, ಲೈಟ್ ಆಫ್ ಆಯಿತು. ಇದನ್ನ ಆನ್ ಮಾಡೋಣ, ಉರಿತಾ ಇದೆ. ಮೇಲೆ ಆಫ್ ಮಾಡೋಣ ಹೈಯರ್ ಆ್ಯಂಪ್ಸ್ದು, ಕೆಳಗಡೆನೂ ಆಫ್ ಆಗೋಯ್ತು. ಎರಡು ಆನ್ ಮಾಡಿದ್ರೆ ಕೆಳಗಡೆನೂ ಲೈಟ್ ಆನ್ ಆಗುತ್ತೆ. ರೆಡ್ ಕಲರ್ ಲೈಟ್ ಉರಿತಾ ಇದೆ ನೋಡಿ. ಟೆಸ್ಟರ್ ಇಟ್ಟು ನೋಡಾಯಿತು. ಇವಾಗ ಯು ಪಿ ಎಸ್ಗೆ ಕನೆಕ್ಟ್ ಮಾಡೋದೊಂದು ಬಾಕಿ ಇದೆ. ಇನ್ವರ್ಟರ್ಗೆ ಎ ಸಿ ಔಟ್ಪುಟ್ ಅಂತ ಇದೆಯಲ್ಲ, ಅಲ್ಲೂ ಕರೆಕ್ಟಾಗಿ ರೈಟ್ ಸೈಡಲ್ಲೇ ಪಾಸಿಟಿವ್ ಬರ್ತಾಯಿದೆ ಅಂತ ಚೆಕ್ ಮಾಡಿಕೊಂಡೆ. ಆಫ್ ಮಾಡ್ಬಿಡೋಣ ಇನ್ವರ್ಟರ್ನ. ಇವಾಗ ಇನ್ಪುಟ್ ಮನೆಗೆ ಹೋಗೋ ಇನ್ಪುಟ್ನ ಕನೆಕ್ಟ್ ಮಾಡಿದ್ದೀನಿ ಇನ್ವರ್ಟರಲ್ಲಿ. ಪ್ಲಗ್ನು ಕನೆಕ್ಟ್ ಮಾಡಿಬಿಟ್ಟೆ, ಇನ್ಪುಟ್ಟು ಆನ್ ಮಾಡ್ಬಿಡೋಣ.
ಓಕೆ ನೀವು ನೋಡ್ಬೋದು ಇನ್ವರ್ಟ್ರಲ್ಲಿ ನೆಗೆಟಿವ್ಗೆ ಬ್ಲ್ಯಾಕ್ ಕಲರ್ ಇದೆ, ಪಾಸಿಟಿವ್ಗೆ ರೆಡ್ ಕಲರ್ ಇರೋ ಕೇಬಲ್ ಇದೆ. ಚಾರ್ಜ್ ಆಗ್ತಾ ಇದೆ, ಆನ್ ಮಾಡಿದ್ಮೇಲೆ ಚಾರ್ಜ್ ಆಗ್ತಾ ಇದೆ. ಇವಾಗನೇ ಆನ್ ಮಾಡಿದ್ರೇನು ಲೈಟ್ ಉರಿಯುತ್ತೆ. ತುಂಬ ದಿನದಿಂದ ಬ್ಯಾಟ್ರಿನ ಯೂಸ್ ಮಾಡದೆ ಇರೋದ್ರಿಂದ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿರುತ್ತೆ. ನಾನು ಇಮಿಡಿಯೇಟಾಗಿ ಬ್ಯಾಟ್ರಿಯಿಂದ ರನ್ ಮಾಡಿದ್ರೆ ಬ್ಯಾಟ್ರಿಗೆ ಲೋಡ್ ಜಾಸ್ತಿ ಬೀಳುತ್ತೆ. ಸೊ ನಾನು ಲೈನಿಂದನೇ ಆನ್ ಮಾಡ್ತಾಯಿದ್ದೀನಿ. ಸೊ ಆನ್ ಆದರೆ ಸಾಕು, ಇಟ್ ವಿಲ್ ವರ್ಕ್. ನಾನು ಎಡಿಟ್ ಮಾಡ್ಬೇಕಾದ್ರೆ ಈ ವಿಡಿಯೋನ ಯು ಪಿ ಎಸ್ ಫುಲ್ ಚಾರ್ಜ್ ಆಗಿತ್ತು ಆ್ಯಂಡ್ ವರ್ಕಿಂಗಲ್ಲೂ ಇತ್ತು. ಸಿಗೋಣ ಗೈಸ್, ನೀವು ನೋಡ್ತಾ ಇರೋದು ಕೇಕ್ ಆಫ್ಸ್ ಕನ್ನಡ. ನಾನು ಕಿಶೋರ್ ಕುಮಾರ್, ಮತ್ತು ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.